ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು. ಚೆನ್ನಾಗಿದೆ, ಯುವತಿಗೆ ಒಳ್ಳೆ ಪ್ರೇರಣೆ. ಮೂವಿ ನೋಡ್ಬಿಟ್ಟು ನಾವು ಒಂದು ಆರ್ಕೆಸ್ಟ್ರಾ ಸೇರ್ಕೋಬೇಕು ಅನ್ಕೊಂಡಿದ್ದೀವಿ ಸರ್. ತುಂಬ ಚೆನ್ನಾಗಿದೆ, ಸಕ್ಸಸ್ಗೋಸ್ಕರ ಕಾಯ್ತಾ ಇರೋ ಎಲ್ಲ ಸ್ಟ್ರಗ್ಲಿಂಗ್ ಟ್ಯಾಲೆಂಟ್ಸ್ಗೂ ಈ ಫಿಲಮ್ ಇನ್ಸ್ಪಿರೇಷನ್ ಆಗುತ್ತೆ. ತೆಲುಗು ತಮಿಳಲ್ಲಿ ಬಂದಿರೋ ದೊಡ್ಡ ಫಿಲಮ್ಗಳ ಮಧ್ಯ ಒಂದು ಕನ್ನಡ ಫಿಲಮ್ಮು, ಅರ್ಥಪೂರ್ಣವಾದ ಫಿಲಮ್ಮು, ತುಂಬ ಅಚ್ಚುಕಟ್ಟಾಗಿ ತೆಗೆದಿದ್ದಾರೆ. ಎಲ್ಲರೂ ಬಂದು ಕನ್ನಡ ಫಿಲಮ್ ನೋಡಿ ಸರ್. ಆರ್ಕೆಸ್ಟ್ರಾ ಮೈಸೂರು ಸರ್, ತುಂಬ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ, ಮತ್ತು ಸಾಂಗ್ಗಳೆಲ್ಲ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ. ಆರಾಮಾಗಿ ಕೂತ್ಕೊಂಡು ಎರಡೂವರೆ ಅವರ್ ಕೂತ್ಕೊಂಡು ಆರಾಮಾಗಿ ಸಿನಿಮಾ ನೋಡ್ಬೋದು. ಒಂದು ಆರ್ಕೆಸ್ಟ್ರಾನ ಎಲ್ಲ ರೋಡಲ್ಲಿ ನಿಂತ್ಕೊಂಡು ನೋಡ್ತೀವಿ, ಹಾಗೆ ಒಂದು ಆರ್ಕೆಸ್ಟ್ರಾ ಬದುಕನ್ನ ಒಂದು ಎರಡು ಅವರ್ ಕೂತ್ಕೊಂಡು ಆರಾಮಾಗಿ ನೋಡುವಂಥ ಸಿನಿಮಾ ಸರ್. ಮ್ಯೂಸಿಕ್ ಅಂತೂ ಆಸಮಾಗಿ ಬಂದಿದೆ, ಎಲ್ಲರೂ ನೋಡಿ ಅಂತ ಆಸೆ ಪಡ್ತೀನಿ ಎಲ್ ಸರ್. ಆ್ಯಕ್ಟಿಂಗ್ ಅಂತೂ ಆಸಮಾಗಿ ಬಂದಿದೆ, ಎಲ್ಲೋ ಹೊಸಬ್ರು ಸೇರ್ಕೊಂಡು ಮಾಡಿರೋವಂಥದ್ದು, ಒಳ್ಳೆ ಪಿಚ್ ಇದೆ ಸಿನಿಮಾದಲ್ಲಿ, ಆರಾಮಾಗಿ ಕೂತ್ಕೊಂಡು ತಾಳ್ಮೆಯಿಂದ ನೋಡ್ಬೋದು ಸರ್. ಚೆನ್ನಾಗಿದೆ. ಏನು ಅಂದರೆ ಇದು ತುಳಿದು ಬೆಳೀತಾರಲ್ಲ ಅವ್ರಿಗೆಲ್ಲ ಇದೊಂದು ಪಾಠ ಇದ್ದಂಗೆ ಇವೆಲ್ಲ. ಇವರು ಕಲಾವಿದರು ಎಷ್ಟು ಕಷ್ಟ ಬಿದ್ದು ಮೇಲೆ ಬರ್ತಾರೆ ಅಂದರೆ ಈ ಸಿನಿಮಾ ನೋಡ್ಬೇಕು ಒಂದ್ಸತಿ ಯಾರಾದ್ರೂ. ಭಾರಿ ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸಿನಿಮಾ ಮಾತ್ರ. ಪ್ರತಿಯೊಬ್ಬರು ನೋಡ್ಬೇಕು ಇದನ್ನ, ಭಾರಿ ಚೆನ್ನಾಗಿದೆ. ದಮ್ಮಿದ್ರೆ ಒಡಿ ನನ್ನ, ದಿಲ್ಲಿದ್ರೆ ತಡಿ ನನ್ನ, ಡಾಲಿ ಬಾಸ್ ಒಳ್ಳೆ ಲೈನ್ಸ್ ಬರೆದವ್ರೆ. ಕನ್ನಡ ಇಂಡಸ್ಟ್ರಿಗೆ ಪೂರ್ಣ ಅನ್ನೋ ಹೊಸ ಸ್ಟಾರ್ ಉಟ್ಕೊಂಡಿದ್ದಾರೆ. ಮಹೇಶ್ ಅವ್ರ ಆಕ್ಟಿಂಗ್ ಸೂಪರು. ಈ ಫಿಲಮ್ ಎಲ್ಲ ಬಂದು ನೋಡ್ಲೇಬೇಕು, ಎಮೋಷನಲಿ ಕನೆಕ್ಟ್ ಆಗ್ತೀರಾ. ಥ್ಯಾಂಕ್ ಯು. ಥಿಯೇಟ್ರಿಗೆ ಬಂದು ನೋಡಿ ಮೂವಿ ಅಂತ ಹೇಳ್ತೀವಿ. ಡಾಲಿ ಬಾಸ್ಗೆ ಜೈ. ಚೆನ್ನಾಗಿದೆ, ಒಳ್ಳೆ ಮೂವಿ ನೋಡ್ಬೋದು, ಒಳ್ಳೆ ಮೂವಿ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಅಣ್ಣ, ನೋಡ್ಬೋದು. ಎಲ್ಲ ಇಷ್ಟ ಆಯ್ತು ಮೂವಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಡಾಲಿ ಅವ್ರದ್ದು ಲಿರಿಕ್ಸ್ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ, ರಘು ದೀಕ್ಷಿತ್ ಅವ್ರು ಸಾಂಗ್ ಆಡಿದ್ದಾರೆ, ತುಂಬಾ ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ, ಲಿರಿಕ್ಸ್ ತುಂಬಾ ಇಷ್ಟ ಆಗಿದೆ. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು, ಬಹಳ ಚೆನ್ನಾಗಿದೆ, ನೋಡೋಂತ ಸಿನಿಮಾ ಚೆನ್ನಾಗಿದೆ, ಯುವತಿಗೆ ಒಳ್ಳೆ ಪ್ರೇರಣೆ. ಮೂವಿಲಿ ಮೋಟಿವೇಶನ್ ಮತ್ತೆ ಆಕ್ಟಿಂಗ್, ಮಹೇಶ್ ಅವ್ರ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ ಅಣ್ಣ. ಅದಕ್ಕೆ ಮೂವಿ ನೋಡ್ಬಿಟ್ಟು ನಾವು ಒಂದು ಆರ್ಕೆಸ್ಟ್ರಾ ಸೇರ್ಕೋಬೇಕು ಅನ್ಕೊಂಡಿದ್ದೀವಿ ಅಣ್ಣ. ನಮ್ದಾಗ ಫುಲ್ ಟೀಮ್ ಐತೆ ಅಣ್ಣ, ಹೆಂಗೆ ಇದೆ ನಮ್ದು, ನಮ್ದು ಕಂಬಿ ಆರ್ಕೆಸ್ಟ್ರಾ ಅಣ್ಣ, ಇದೆ ಅಣ್ಣ ಆರ್ಕೆಸ್ಟ್ರಾ ಗ್ರೂಪ್ ಇವನೇ ಅಣ್ಣ, ಮೈನ್ ಆಗಿ ಇವನೇ ಅಣ್ಣ, ನಿಮ್ ಬಾಸ್ ಅಣ್ಣ. ಅಣ್ಣ ನಮ್ ಏನಣ್ಣ, ಸೂಪರ್ ಸಿಂಗರ್ ಅಣ್ಣ. ಹಾ, ಮಹೇಶ್ ಅವ್ರ ಆಕ್ಟಿಂಗ್ ಸೂಪರು. ಎಲ್ಲ ಬಂದು ಫಿಲಮ್ ನೋಡಿ, ಎಮೋಷನಲಿ ಕನೆಕ್ಟ್ ಆಗ್ತೀರಾ, ಚೆನ್ನಾಗಿದೆ. ಎಲ್ಲ ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿ. ಥ್ಯಾಂಕ್ ಯು. ಯಾವುದೇ ಪ್ರತಿಭೆ ಆಗೋರಿಗೆ ಚೆನ್ನಾಗಿದೆ ಮೂವಿ. ಕಲಾವಿದರಿಗೆ, ಯಾವುದೇ ಕಲಾವಿದರಿಗಾಗ್ಲಿ ಒಳ್ಳೆ ಸ್ಟೇಜ್ ಇದು. ನೋಡೋ ಮೂವಿ ಅಂದ್ರೆ ಯಾವ ತರ ಬೆಳಿಬಹುದು ಅಂತೇಳಿ ಕಲಾವಿದರು ಪಡುವ ಕಷ್ಟಗಳು ಗೊತ್ತಾಗುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ಕಲಾವಿದರಿಗೆ ಯಾವ ತರ ನಾವು ಫೇಸ್ ಮಾಡ್ತೀವಿ ಪ್ರಾಬ್ಲಮ್ಸ್ ಅನ್ನೋದು. ಅವರೆಲ್ಲ ಬಂದು ಥಿಯೇಟರ್ಗೆ ನೋಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಂತಾರೆ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಆಡಿಯನ್ಸ್ ಇಂದ. ಇದು ನನ್ನ ಮೊದಲನೇ ಸಿನಿಮಾ, ಮೊದಲನೇ ಸಿನಿಮಾಗೆ ಈ ಥರದ ಒಂದು ರೆಸ್ಪಾನ್ಸ್ ಸಿಗ್ತಾ ಇರೋದು ತುಂಬ ಸಂತೋಷ. ಏನು ಹೇಳಲಿ ನಾನು, ಪ್ರತಿ ಸೀನ್ಗೂ ನಗಬೇಕಾದ ಜಾಗದಲ್ಲಿ ನಗ್ತಾಯಿದ್ರಿ, ಕಣ್ಣು ತುಂಬಿಕೊಂಡು ಆಚೆ ಬಂದರು ಜನ, ಅದನ್ನು ನೋಡೋಕ್ಕೆ ತುಂಬ ಸಂತೋಷ ಆಗುತ್ತೆ. ಮತ್ತು ಸುಮಾರು ತುಂಬ ದಿನಗಳ ನಂತರ ಸಿನಿಮಾ ತೆರೆ ಮೇಲೆ ಬಂದಿದ್ದು ಭಾಳ ಸಂತೋಷ. ಭಾಳ ಒಂದು ಕಡಿಮೆ ಜನ ಇದ್ದಂಥ ಒಂದು ತಂಡ ಇದು, ತುಂಬ ಸಿನಿಮಾನೇ ಉಸಿರಾಡುವಂಥ ಕಲಾವಿದರನ್ನ ಹೊತ್ತಿರುವಂಥ ಒಂದು ತಂಡ. ಗೆಳೆಯರ ಕನಸು ನನಸಾಗಿದೆ, ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆಲ್ಲ ತಿಳಿಸಿ, ಸಂಕ್ರಾಂತಿಗೆ ಕನ್ನಡ ಸಿನಿಮಾ ರಿಲೀಸ್ ಆಗಲ್ಲ ಅಂತ ಹೇಳ್ತಾರೆ, ರಿಲೀಸ್ ಆಗಿದೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮಗೆ ಖಂಡಿತ ಬೇಕು, ಹೆಚ್ಚು ಹೆಚ್ಚು ಪ್ರೀತಿ ಕೊಡಿ. ಸಾಂಗ್ಸು ಹೌದೌದು, ಸಾಂಗ್ಸು ತುಂಬ ಅಂದರೆ ಒಂದೇ ಥರದ ಜಾನರ್ ಇರೋವಂಥ ಸಾಂಗ್ಸ್ ಇಲ್ಲ, 8 ಸಾಂಗ್ಸ್ ಇದೆ ನಮ್ಮ ಸಿನಿಮಾದಲ್ಲಿ. ಅದನ್ನು ಧನಂಜಯ್ ಅವರು ಬರೆದಿದ್ದಾರೆ, ಅದು ನಿಮಗೆಲ್ಲ ಗೊತ್ತೇ ಇದೆ ಅವ್ರದ್ದು ಜರ್ನಿ. ನಾನು ಸುಮಾರು ಇಂಟರ್ವ್ಯೂಸ್ಗಳಲ್ಲಿ ಅವರ ಒಂದು ಜರ್ನಿ ಬಗ್ಗೆ ತಿಳ್ಕೊಂಡಿದ್ದೀನಿ. ತುಂಬ ಒಂದು ಒಂದು ಪದಗಳ ಜೋಡಣೆ ಎಷ್ಟು ಚೆಂದ ಇದೆ ಅಂದರೆ ಅವರ ಲೈಫ್ ಎಕ್ಸ್ಪೀರಿಯೆನ್ಸ್ ಜೊತೆ ಜೊತೆಗೆ ಸಿನಿಮಾಗೆ ಆಪ್ಟ್ ಆಗುವಂಥ ತುಂಬ ಚೆಂದದ ಸಾಲುಗಳು ಎಲ್ಲರ ಮನಸ್ಸಿನಲ್ಲಿ ಉಳಿಯುತ್ತೆ. ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅದು ಕೇಳ್ತಾ ಇದ್ದರೆ. ಒಂದೊಂದು ಸಾಂಗೂ ಒಂದೊಂದು ಪಾಪ್ ಸಾಂಗು, ಇನ್ನೊಂದು ಜಾಝು, ಮೆಲೋಡಿ, ಅದರಲ್ಲೂ ದಮ್ಮಿದ್ರೆ ಹೊಡಿ ನನ್ನ, ದಿಲ್ಲಿದ್ರೆ ತಡಿ ನನ್ನ ಅಂತ ಬರ್ತಾ ಇದ್ರೆ ಅಲ್ಲಿ ನಮಗೆ ಒಂದು ಜೋಶ್ ಬಂದ್ಬಿಡುತ್ತೆ. ಎಂಥವ್ರಿಗೆ ಆದ್ರೂ ನಾನು ಗಿವ್ ಅಪ್ ಮಾಡ್ತೀನಿ ಅಂತ ಅನ್ನೋರಿಗೆ ಆ ಥರ ಸಾಂಗ್ ಅಂದರೆ ಅದು ಆ ಸಾಂಗ್ ಕೇಳಿದಾಗ ನಿಮ್ಮನ್ನು ಹುರಿದುಂಬಿಸುತ್ತೆ, ನಾನು ಏನಾದ್ರು ಮಾಡಬೇಕು ಅನ್ನೋ ಛಲ ಬರುತ್ತೆ. ಈ ನದಿಯೊಂದು ನನ್ನ ಫೇವ್ರೆಟ್ ಅದು, ಅದನ್ನು ನಾನು ಕೇಳಿದಾಗ ಏನನ್ಸುತ್ತೆ ಅಂದರೆ ಒಂಥರ ನಿಮ್ಮ ಹಳೆಯ ಗೆಳತಿ ಅಥವಾ ಜೊತೆಗಿರೋವಂಥ ಗರ್ಲ್ಫ್ರೆಂಡನ್ನ ನೆನೆಸ್ಕೊಂಡು ಒಂದ್ಸಲ ಅವ್ರನ್ನ ನೋಡಿ ನಗೋಣ ಅಂತ ಅನಿಸುತ್ತೆ. ಈ ಥರ ತುಂಬ ನಿಮ್ಮ ಮೆಮೊರೀಸ್ಗಳನ್ನ ಮೆಲ್ಕ್ ಹಾಕುವಂಥ ಒಂದು ಸಾಂಗು. ಮತ್ತು ಎಲ್ಲ ಸಾಂಗ್ಗಳು ವಿಭಿನ್ನವಾಗಿದೆ, ಇದಕ್ಕೆ ಧನಂಜಯ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಅವರು ತುಂಬ ಬಿಗ್ ಸಪೋರ್ಟ್ ಈ ಸಿನಿಮಾಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ.
ಅಂದರೆ ನಾವು ಅಂದ್ಕೊಂಡಂಗೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದಿದ್ದು ಇವತ್ತು ಅದು ನಿಜ ಆಗ್ತಾ ಇದೆ, ವರ್ಕೌಟ್ ಆಗ್ತಾ ಇದೆ. ನಮ್ಮ ಸಬ್ಜೆಕ್ಟ್ ಎಷ್ಟು ಅದು ಈವನ್ ಪ್ರೋಮೋನಲ್ಲಿ ಹೇಳಿದ್ವಿ ನಾವು ತೆಲುಗು ತಮಿಳು ಎಲ್ಲ ಬರ್ತಾ ಇದೆಯಲ್ಲ ಏನು ಮಾಡೋದು ಅಂತಂದಾಗ ನಾವು ಅದ್ರ ಅಗೇನ್ಸ್ಟಾಗಿ ಬರ್ತಾ ಇಲ್ಲ, ಅದ್ರ ಜೊತೆ ಬರ್ತಾ ಇದ್ದೀವಿ ಅಂತ. ಬಟ್ ನಮ್ಮ ಸಬ್ಜೆಕ್ಟ್ ಮೇಲೆ ನಮ್ಮ ಸಿನಿಮಾ ಪ್ರಾಡಕ್ಟ್ ಮೇಲೆ ನಮಗೆ ಇದ್ದಿದ್ದು ಕಾನ್ಫಿಡೆನ್ಸು ಇವತ್ತು ಅದು ಕರೆ ಇಳಿತಾ ಇದೆ ಅಂತ ಅನ್ಕೋತೀನಿ. ಥಿಯೇಟ್ರಿಗೆ ಇವತ್ತು ಥರ್ಸ್ಡೇ ಮಾರ್ನಿಂಗ್ ಶೋ, ಅದರಲ್ಲೂ ಅರ್ಧ ಥಿಯೇಟ್ರ್ ತುಂಬಿತ್ತು. ಇವಾಗ ಮ್ಯಾಟ್ನಿ ಶೋ ಆಲ್ಮೋಸ್ಟ್ 75% ಫಿಲ್ ಆಗ್ತಾ ಇದೆ ಆನ್ ಅ ಥರ್ಸ್ಡೇ ವರ್ಕ್ ಡೇ ದಿವಸ. ಇನ್ನು ಫ್ರೈಡೇ ಸ್ಯಾಟರ್ಡೇ ಸಂಡೇ ಮೂರು ದಿವಸ ಇದೆ ನಮಗೆ. ಸೊ ಕನ್ನಡಿಗರ ಬೆಂಬಲ ಹಿಂಗೆ ಜಾಸ್ತಿ ಆಗ್ತಾ ವೀಕೆಂಡ್ ಥ್ರೂ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆದರೆ ನಾವು ಡೆಫಿನೆಟ್ಲಿ ಒಂದು ಒಳ್ಳೆಯ ಹಿಟ್ಟನ್ನು ಕೊಡೋವಂಥ ಒಂದು ಭರವಸೆನ ಮೂಡ್ತಾ ಇರೋದು ನೋಡಿ. ಎಲ್ಲೋ ಒಂದು ಕಡೆ ಬ್ಯಾಕ್ ಡೋರ್ ಎಂಟ್ರಿ ಕೊಟ್ಟಿದ್ದೀನಿ ನಾನು ಪ್ರೊಡ್ಯೂಸರಾಗಿ. ಸೊ ಅಶ್ವಿನ್ಗೂ ನನಗೂ ಇಬ್ಬರಿಗೂ ಒಂದು ಸ್ವಲ್ಪ ಧೈರ್ಯ ಇವತ್ತು ತುಂಬ ಚೆನ್ನಾಗಿ ಬಂದಿದೆ. ಯಾಕಂದರೆ ನಿನ್ನೆ ಮೊನ್ನೆ ಪೇಯ್ಡ್ ಪ್ರೀಮಿಯರ್ ಶೋ ಮಾಡಿದ್ರು ಒಂದೊಂದೇ ಶೋ ಓಪನ್ ಮಾಡಿದ್ವಿ. ಇವತ್ತು ಎಲ್ಲ ಕರ್ನಾಟಕದಾದ್ಯಂತ ಥಿಯೇಟ್ರ್ಗಳು ಓಪನ್ ಆಗ್ತಾ ಇದೆ, ಹಾಗೂ 4 ದಿಗ್ಗಜರ ಸಿನಿಮಾ ಬಂದಿದೆ, ಅದ್ರ ಮಧ್ಯದಲ್ಲಿ ನಾವು ಬಿಟ್ಟಿರೋದು. ಜೊತೆಗೆ ಇವತ್ತು ಒಂದು ಸ್ವಲ್ಪ ರಿಪೋರ್ಟ್ ಬೇರೆ ಸಿನಿಮಾಗಳ ಬಗ್ಗೆ ಅಷ್ಟು ಚೆನ್ನಾಗಿ ಬಂದಿಲ್ಲ, ಹಾಗಾಗಿ ನಮಗೆ ಒಂದು ಕಾನ್ಫಿಡೆನ್ಸ್ ಜೊತೆಗೆ ಇವಾಗ ಒಂದು ಏನೋ ಒಂದು ಹೊಸ ಎಂಥೂಸಿಯಾಸಮ್ ಹುರುಪು ಬಂದಿದೆ. ಇನ್ನೂ ಥಿಯೇಟ್ರ್ಗಳು ಓಪನ್ ಆಗ್ಬೋದು ನಮಗೆ, ಇವತ್ತಿನ ರಿಪೋರ್ಟು ನಾಳೆ ರಿಪೋರ್ಟು ಅಂತ ಚೆನ್ನಾಗಾದರೆ. ಸೊ ದಯವಿಟ್ಟು ಕನ್ನಡಿಗರೆಲ್ಲ ರಿವ್ಯೂಸ್ಗೆ ವೆಯ್ಟ್ ಮಾಡೋಣ. ನಮ್ಮ ಅತ್ತೆ ಮಾವ ಹೇಳಿದ್ರೆ ಚೆನ್ನಾಗಿದೆ ಅಂತ ಆವಾಗ ಹೋಗೋಣ ಬಿಡೋ, ನಮ್ಮ ಫ್ರೆಂಡ್ಸ್ ಹೇಳಿದ್ರೆ ಆವಾಗ ಹೋಗೋಣ ಬಿಡೋ ಅಂದ್ಕೊಂಡು ಕಾಯ್ದೇನೆ. ಇವತ್ತು ನೀವೇ ಹೋಗಿ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಎಷ್ಟು ಚೆನ್ನಾಗಿದೆ ಅಂತ ಕರ್ಕೊಂಬನ್ನಿ. ಬಿಕಾಸ್ ನಾನು ನನ್ನ ವೈಯಕ್ತಿಕ ಭರವಸೆ ಕೊಡ್ತಾ ಇದ್ದೀನಿ ಕನ್ನಡಿಗರೆಲ್ಲರಿಗೂ, ಥಿಯೇಟ್ರಿಗೆ ಬಂದುಬಿಟ್ರೆ ನೀವು ಡಿಸಪಾಯಿಂಟ್ ಆಗೋಲ್ಲ. ಕಣ್ಣಲ್ಲಿ ನೀರಿರುತ್ತೆ, ಮುಖದಲ್ಲಿ ನಗು ಇರುತ್ತೆ, ಹಾಗೂ ಎದೆಯಲ್ಲಿ ಒಂದು ಕಿಚ್ಚೆತ್ಕೊಂಡು ಆಚೆ ಬರ್ತೀರಾ ಥಿಯೇಟ್ರ್ನಲ್ಲಿ. ತುಂಬ ವರ್ಷಗಳ ಕಾಲ ನೀವು ಈ ಚಿತ್ರ ಜ್ಞಾಪಕ ಇಟ್ಕೊಳ್ಳೋಂಥ ಒಂದು ಚಿತ್ರ. ಸೊ ಎಲ್ಲರೂ ದಯವಿಟ್ಟು ಬನ್ನಿ, ಸಂಕ್ರಾಂತಿಗೊಂದು ಒಳ್ಳೆ ಸಿನಿಮಾ ರಿಲೀಸ್ ಮಾಡಿದ್ದೀವಿ ಆರ್ಕೆಸ್ಟ್ರಾ ಮೈಸೂರು. ನಿಮಗೆಲ್ಲ ಒಳ್ಳೆಯದಾಗಲಿ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮ್ಮ ಒಂದು ಮ್ಯೂಸಿಕ್ ಬಗ್ಗೆ ಮತ್ತು ಡಾಲಿ ಅವರ ಸಾಹಿತ್ಯದ ಬಗ್ಗೆ ಒಳ್ಳೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದೆ, ಅದು ಭಾಳ ಖುಷಿ ಆಗ್ತಾ ಇದೆ. ನಾನು ಎಲ್ಲ ಇಂಟರ್ವ್ಯೂನಲ್ಲಿ ಹೇಳದಿರೋ ಪ್ರಕಾರ ಸಾಂಗ್ಗಳು ಹಿಟ್ಟಾಗೋದಕ್ಕೆ ಕಾರಣ 99% ಡಾಲಿ ಧನಂಜಯ ಅವರ ಲಿರಿಕ್ಸು. ಯಾಕೆಂದರೆ ಒಬ್ಬ ಮ್ಯೂಸಿಕ್ ಕಂಪೋಸರ್ಗೆ ತುಂಬ ಇಂಪಾರ್ಟೆಂಟ್ ಇರೋದು ಲಿರಿಕ್ಸೇ. ಆ ಲಿರಿಕ್ಸ್ನಲ್ಲಿರೋ ಭಾವನೆಗಳನ್ನು ನಾವು ಟ್ಯೂನ್ಗಳ ಮುಖಾಂತರ ನಾವು ಆ ಭಾವನೆನ ವ್ಯಕ್ತಪಡಿಸ್ತೀವಿ. ಸೊ ಒಂದು ಪರ್ಫೆಕ್ಟ್ ಮ್ಯಾರೇಜ್ ಅಂತ ಹೇಳ್ಬೋದು ಟ್ಯೂನ್ಸ್ಗೂ ಮತ್ತು ಲಿರಿಕ್ಸ್ಗೂ, ಆಮೇಲೆ ಸ್ಕ್ರೀನ್ ಮೇಲೆ ಬರೋವಂಥ ವಿಜುವಲ್ಸ್ಗೂ. ನದಿಯೊಂದು ಹಾಡುವೆ, ಅದು ದಮ್ಮಿದ್ರೆ ಒಡಿ ನನ್ನ ಅಂತೂ ನಮ್ಮ ಎಲ್ಲ ಲೈಫ್ನಲ್ಲಿಗೂ ರಿಲೇಟ್ ಆಗುವಂಥ ಲಿರಿಕ್ಸು. ಯಾರೇ ತುಳಿತಾ ಇದ್ರು ನಮ್ಮ ಕಷ್ಟಗಳನ್ನ ನಾವು ಆ ಫ್ರಸ್ಟ್ರೇಷನನ್ನು ನಾವು ಹೋಗಿಸ್ಕೊಂಡು ಒಂದು ಮೋಟಿವೇಟ್ ಆಗ್ತೀವಿ ಆ ಸಾಂಗ್ ಕೇಳಿದ ತಕ್ಷಣ. ಅದು ಥಿಯೇಟ್ರ್ನಲ್ಲೂ ಕಾಣಿಸ್ತಾ ಇದೆ, ಎಷ್ಟೊಂದು ಜನ ಬಂದು ನನಗೆ ಅದನ್ನೇ ಹೇಳ್ತಾ ಇದ್ದಾರೆ. ಆ ಸಾಂಗ್ ಕೇಳಿದ ತಕ್ಷಣ ಹೋಗ್ಬಿಟ್ಟು ಯಾರೋ 4 ಹೊಡೆದ್ಬಿಟ್ಟು ಕೆಲಸ ಶುರು ಮಾಡಿ ಗೆಲ್ಲಬೇಕು ಅನ್ನೋ ಒಂದು ಆಸೆ ಬರ್ತಾ ಇದೆ ನಮ್ಗೆ ಇವಾಗ ಅಂತ. ಸೊ ದ್ಯಾಟ್ ಈಸ್ ವೆರಿ ವೆರಿ ಗುಡ್. ಏನೋ ಜನ್ರಲಿ ಮೋಟಿವೇಷನು ಲೈಫ್ನಲ್ಲಿ ಹೋಪ್ ಕಳ್ಕೊಂಡಿರೋರಿಗೆ ಹೋಪ್ ಬರೋದು ಆ ಒಂದು ಸಾಂಗಿಂದ ಒಂದು ಸಿನಿಮಾಯಿಂದ ಅಂತಂದರೆ ಇಟ್ ಈಸ್ ಅನ್ ಇನ್ಕ್ರೆಡಿಬಲ್ ಅಚೀವ್ಮೆಂಟ್ ಫಾರ್ ದ ಎಂಟೈರ್ ಟೀಮ್. ಹೌದು, ಅಂದರೆ ನಾವು ಸಕ್ಸಸ್ ಆದಮೇಲೆ ಜನ ಅಯ್ಯೋ ಯಾವ ಏನೋ ಓವರ್ ನೈಟ್ ಫೇಮಸ್ ಆಗ್ಬಿಟ್ನಲ್ಲೋ ಅಂತ. ಇದರಲ್ಲೂ ಅಷ್ಟೇ ಚಿತ್ರದಲ್ಲಿ ಇಡೀ ಗಾಂಧಿನಗರ ಮಾತಾಡ್ಕೊಳತ್ತೆ, ಬರೀ ಟೀ ಕುಡಿತಾ ಇದ್ನಲ್ಲ ಟೀ ಕುಡ್ಕೊಂಡು ಕುಡ್ಕೊಂಡೆ ಅವ್ನು ಫೇಮಸ್ ಆಗ್ಬಿಟ್ನಲ್ಲೋ, ಇಡೀ ಓವರ್ ನೈಟ್ ಫೇಮಸ್ ಆಗಿದಾನಲ್ಲೋ ಅಂತ. ಬಟ್ ಅದರಿಂದ ಎಷ್ಟೋ ವರ್ಷಗಳ ಕಾಲ ಶ್ರಮ ಇರುತ್ತೆ, ಎಷ್ಟೋ ಜನರ ಹತ್ರ ನಾವು ಇಲ್ಲ ಅನ್ನಿಸ್ಕೊಂಡಿರ್ತೀವಿ, ಎಷ್ಟೋ ಜನ ಹತ್ರ ಅವಮಾನ ಮಾಡಿಸ್ಕೊಂಡಿರ್ತೀವಿ, ಎಷ್ಟೋ ಜನದ ಹತ್ರ ಒದಿಸ್ಕೊಂಡು ಹೋಗಿರ್ತೀವಿ ಆಚೆಗೆ. ಬಟ್ ಆ ಕೋಪ ಫ್ರಸ್ಟ್ರೇಷನ್ ಎಲ್ಲದೂ ಒಂದು ಒಳ್ಳೆಯ ಕಲೆಯಾಗಿ ಮೂಡಿ ಬಂದಾಗಲೇ ಅದರ ಅಪ್ರಿಸಿಯೇಷನ್ ಆಗುತ್ತೆ. ಆಮೇಲೆ ಅದೆಲ್ಲ ಅಷ್ಟು ವರ್ಷಗಳ ಹೊಡೆದಾಟ ಏನಿರುತ್ತೋ ಅದೆಲ್ಲ ಪ್ರಿಪ್ರೇಷನ್ ಟೈಮ್ ಅಂತ ಅನಿಸ್ಬಿಡುತ್ತೆ ಆವಾಗ. ಸೊ ಇವತ್ತು ನಮಗೆ ಅಷ್ಟೆಲ್ಲ ಕಷ್ಟಪಟ್ಟು ಬಂದು ಮುಂದಕ್ಕೆ ಬಂದಾಗ ಅದಕ್ಕೆ ಸುಮಾರು ಹೊಡೆದ ಏನೋ ಹೋರಾಟಗಳಾಗಿ ಕೊನೆಗೆ ಯಾರೋ ಒಬ್ಬರು ಓಕೆ ನೋಡೋಣ ಚಾನ್ಸ್ ಕೊಡೋಣ ಅಂತ ಬಂದಾಗ ನಮಗೆ ಅದೇ ಒಂದು ನಮ್ಮ ರಸ್ತೆಯಲ್ಲಿರುವಂತಹ ದೊಡ್ಡ ದೊಡ್ಡ ಪರ್ವತಗಳನ್ನೇ ಸರಿಸಿ ನಮ್ಮನ್ನು ಮುಂದಕ್ಕೆ ದಾರಿ ತೋರಿಸ್ದಂಗೆ ಆಗುತ್ತೆ. ಅಂತಹ ಆನಂದ ಆತರು ಸುಮಾರು ಜನ ನನ್ನ ಲೈಫ್ನಲ್ಲಿ ಬಂದಿದ್ದಾರೆ, ಅವ್ರಿಗೆಲ್ಲರಿಗೂ ಇವತ್ತು ನೆನೆಸ್ಕೊಂಡು ಈ ಸಿನಿಮಾ ನೋಡಿದಾಗ ಅವ್ರನ್ನ ನೆನೆಸ್ಕೊಂಡು ನಾನು ಮನಸ್ಸಿನಲ್ಲಿ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇರ್ತೀನಿ. ಸರ್, ನಂಗೆ ತುಂಬ ಖುಷಿ ಆಗ್ತಾ ಇದೆ, ನನಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇದೆಲ್ಲ ನಾನು ನೋಡ್ತಾ ಇದ್ದೆ, ಬಟ್ ಇದು ನನ್ನ ಲೈಫಲ್ಲಿ ಹಿಂಗೆಲ್ಲ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಸಿನಿಮಾ ರಿಯಾಕ್ಷನ್ನು, ಜನ ರೆಸ್ಪಾನ್ಸು ಮತ್ತು ಅದು ನಂಗೆ ಭಾಳ ಖುಷಿ ಆಗ್ತದೆ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಒಳ್ಳೆ ಕೇಳಿ ಬರ್ತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಬರ್ತದೆ. ಸರ್,
ಅಂದರೆ ನಾನು ಐ ಆಮ್ ನಾಟ್ ಅನ್ ಆ್ಯಕ್ಟರ್ ಅಲ್ಲ ಸರ್, ಎಲ್ಲ ನಮ್ಮ ಡಿರೆಕ್ಟರ್ ಸುನಿಲ್, ಪೂರ್ಣ, ಡಿ ಒ ಪಿ ಜೋಸೆಫ್ ಆ್ಯಂಡ್ ಮತ್ತು ಧನ ಅವರು ಗೊತ್ತಾಯ್ತು ಸರ್. ಸರ್ ನೀವು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಅಷ್ಟೇ ತುಂಬ ಎಲ್ಲರ ಮನಸ್ಸಲ್ಲಿ ಮನೆ ಹಿಡಿಯುವಂಥ ಕ್ಯಾರೆಕ್ಟರ್ ಮಾಡಿದ್ದೀರಿ, ಸೊ ಏನು ಹೇಳಿದ್ದೀರಿ ಸರ್? ಮೊದಲಿಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳಿನ ಅಡ್ವಾನ್ಸ್. ಇದು ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನನಗೆ ಈ ಥರ ಒಳ್ಳೆಯ ಒಂದು ಪಾತ್ರ ಸಿಗುತ್ತೆ ಅಂತೇಳಿ. ಭಾಳ ಈ ಸ್ಕ್ರೀನ್ ಮೇಲೆ ನಾನು ನೋಡಿ ನನಗೆ ಎಮೋಷನ್ಸ್ ತಡ್ಕೊಳಕ್ಕಾಗ್ತಾ ಇಲ್ಲ, ಎಲ್ಲರೂ ಜನರ ರಿಯಾಕ್ಷನ್ಸ್ ಎಲ್ಲ ನೋಡಿ. ಆದರೆ ಈ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಸುನಿಲ್ ಡೈರೆಕ್ಟರ್ ಸುನಿಲ್ ಇರ್ಬೋದು, ಡಿ ಒ ಪಿ ರಾಹುಲ್ ಅಥವಾ ಜೋಸೆಫ್ ಇರ್ಬೋದು, ಇವರೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ಕೊಟ್ಟಿದ್ದಾರೆ. ನನಗೆ ಭಾಳ ಖುಷಿ ಆಗ್ತಿದೆ ಸರ್. ಸರ್, ಸಂಕ್ರಾಂತಿ ಹಬ್ಬದಲ್ಲಿ ಒಂದು ಒಳ್ಳೆ ಸಿನಿಮಾ ಬರ್ತಾಯಿದೆ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹೇಳ್ತಾರೆ. ಹಾಗೆ ಈ ಬಾರಿ ಎಳ್ಳು ಬೆಲ್ಲ ತಿಂತ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ನೋಡಿ ಬೆಳೆಸಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಾನೊಬ್ಬನ ಕನಸು ಅನ್ನೋದಕ್ಕಿಂತ ನನ್ನ ಇಡೀ ತಂಡ, ಅಂದರೆ ನಾವೆಷ್ಟು ಜನ ಶಾರ್ಟ್ ಫಿಲಮ್ಸು ನಾಟಕಗಳು ಮಾಡಿಕೊಂಡು ಸಿನಿಮಾ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ವಲ್ಲ, ಸೊ ಅಷ್ಟು ಜನ ಒಟ್ಟುಗೂಡಿ ಒಂದು ಕನಸು ಕಂಡು ಆ ಕನಸಿನ ಸಿನಿಮಾನ ಸ್ಕ್ರೀನ್ ಮೇಲೆ ತಂದಿರೋದು ತುಂಬ ದೊಡ್ಡ ವಿಚಾರ ಮತ್ತು ತುಂಬ ಖುಷಿ ಇದೆ. ಅದ್ರ ಬಗ್ಗೆ ನಾನೊಬ್ಬ ನಾಯಕ ಆದ ಅನ್ನೋದಕ್ಕಿಂತ ನನ್ನ ಗೆಳೆಯ ಡೈರೆಕ್ಟರ್ ಆದ ನನ್ನ ಫ್ರೆಂಡ್ಸ್ ಒಂದಷ್ಟು ಜನ ಆ್ಯಕ್ಟ್ರ್ಗಳಾದರು ಈ ಸಿನಿಮಾ ಮೂಲಕ, ಅಂದರೆ ಕಾಣಿಸ್ಕೊಳ್ಳೋ ಥರ ಆ್ಯಕ್ಟ್ರ್ಗಳಾದರು, ಅವರೆಲ್ಲ ಥಿಯೇಟ್ರ್ ಮಾಡ್ತಾಯಿದ್ರು. ಬಟ್ ಸಿನಿಮಾದ ಆ್ಯಕ್ಟ್ರ್ಗಳಾಗಿ ನಾಯಕಿಯಾಗಿ ಅಥವಾ ನನ್ನ ಡೈರೆಕ್ಟ್ರಾಗಿ ಆಮೇಲೆ ನನ್ನ ಫ್ರೆಂಡ್ ಜೋಸೆಫ್ ಕ್ಯಾಮ್ರಾಮ್ಯಾನ್ ಆಗಿ ಎಡಿಟರ್ ಆಗಿ ಬಂದಿದ್ದೀವಲ್ಲ, ಸೊ ನನ್ನ ಇಡೀ ಒಂದು ತಂಡದ ಗೆಲುವೇನಿದೆಯಲ್ಲ ಅದು ನನಗೆ ತುಂಬ ದೊಡ್ಡ ಖುಷಿ ಕೊಡ್ತಾ ಇದೆ. ಖಂಡಿತವಲ್ಲ, ಇದೊಂದು ಮೋಸ್ಟ್ ಮೆಮೊರಬಲ್ ಡೇ ಆಫ್ ಮೈ ಲೈಫ್, ನನ್ನ ಬದುಕಿನ ಒಂದು ಅವಿಸ್ಮರಣೀಯ ದಿನ ಅಂತಲೇ ಹೇಳ್ಬೋದು. ಏಕೆಂದರೆ ಅಷ್ಟು ವರ್ಷ ಅಂದರೆ ಮನೇಲಿ ಕೂತ್ಕೊಂಡು ಅಥವಾ ಸಣ್ಣ ವಯಸ್ಸಿಂದನು ಕನ್ನಡಿ ಮುಂದೆ ಆ್ಯಕ್ಟ್ ಮಾಡಿಕೊಂಡು ಅಥವಾ ಇನ್ಯಾವುದೋ ಹೀರೋ ನೋಡಿ ನಾನು ಹಂಗೆ ಏನಾದ್ರು ಮಾಡಬೇಕಲ್ಲ ಅಂತೆಲ್ಲ ಕನಸು ಕಾಣ್ತಿರ್ತಿದ್ವಲ್ಲ, ಅದೆಲ್ಲೂ ಸಹಕಾರಗೊಂಡು ಇವತ್ತು ಬೆಳ್ಳಿ ಪರದೆ ಮೇಲೆ ನನ್ನನ್ನು ನಾನು ನೋಡಿಕೊಂಡಾಗ ನಂಗೆ ತುಂಬ ಖುಷಿಯಾಗುತ್ತೆ. ಮತ್ತು ಓಕೆ, ಒಳ್ಳೆ ಕೆಲಸ ಮಾಡಿದ್ದೀನಿ ಅನ್ನೋ ಒಂದು ತೃಪ್ತಿ ಇದೆ. ಅಲ್ಲ, ಬರೀ ಸೋಷಿಯಲ್ ಮೀಡಿಯಾ ಅಷ್ಟೇ ಅಲ್ಲ, ಅಂದರೆ ಒಂದು ಬದುಕಲ್ಲಿ ನೀವೇನೋ ಒಂದು ಸ್ಟ್ರಗಲ್ ಮಾಡ್ತಾಯಿರ್ತೀರ, ಯಾವುದೋ ಒಂದು ಹಂತದಲ್ಲಿ ನಿಮಗೆ ಫ್ರಸ್ಟ್ರೇಷನ್ಸ್ ಇರ್ತದೆ, ಯಾರೋ ನಿಮ್ಮನ್ನು ತುಳಿತಾ ಇರ್ತಾರೆ, ಏನೋ ಬೇರೆ ಏನೋ ನಡೀತಾ ಇರ್ತದೆ ನಿಮ್ಮ ಬದುಕಿನಲ್ಲಿ. ಆವಾಗ ನೀವು ನೆಗೆಟಿವಾಗಿ ನೀವು ಟರ್ನ್ ಔಟ್ ಆಗದೇನೆ ಇಡೀ ಸಿಚುವೇಷನ್ನ ನೀವು ಹೇಗೆ ಪಾಸಿಟಿವಾಗಿ ನಿಮ್ಮನ್ನು ನೀವು ತೊಗೊಂಬರ್ಬೇಕು, ಆಮೇಲೆ ನಿಮ್ಮ ಒಳಗಡೆ ಇರೋ ಫ್ರಸ್ಟ್ರೇಷನ್ನ ಹೇಗೆ ಪಾಸಿಟಿವಾಗಿ ಆಚೆ ಹಾಕಬೇಕು ಅನ್ನೋದನ್ನು ನಾವು ಟ್ರೈ ಮಾಡಿರೋದು. ಡಾಲಿ ಅವ್ರ ಸಾಹಿತ್ಯದ ಬಗ್ಗೆ ನಾವು ಸಣ್ಣ ವಯಸ್ಸಿಂದ ಅಭಿಮಾನಿಗಳು, ಅಂದರೆ ನಾವು ಕಾಲೇಜ್ ದಿನಗಳಿಂದ ಅವ್ರ ಸಾಹಿತ್ಯಗಳನ್ನ ಓದ್ಕೊಂಬಂದಿದ್ದೀವಿ, ಅವ್ರ ಕವನಗಳು ಬರೆಯೋದು ಮತ್ತು ಅವ್ರ ನಟನೆ ನೋಡ್ಕೊಂಡು ಬೆಳೆದವ್ರು ನಾವೆಲ್ಲರೂ, ನಮಗಿಂತ ನಮ್ಮ ದೊಡ್ಡವರು ಸೀನಿಯರ್ ಕಾಲೇಜಲ್ಲಿ. ಸೊ ಅದೆಲ್ಲದ ಜೊತೆಗೆ ಈ ಸಿನಿಮಾಗೆ ಅವ್ರ ಕೈಲಿ ಏನಕ್ಕೆ ಸಾಹಿತ್ಯ, ನೀವು ಕಡೆ ಹಾಡು ನೋಡಿದರೆ ಆ ಹಾಡಿನಲ್ಲಿ ಅವರ ಇಡೀ ಬದುಕಿನ ಅನುಭವ ಇದೆ. ಮೊದಲನೇ ಭಾಗದಲ್ಲಿ ಅವರ ಸ್ಟ್ರಗ್ಲಿಂಗ್ ಡೇಸ್ ಇದೆ, ಎರಡನೇ ಭಾಗದಲ್ಲಿ ಅವ್ರು ಗೆದ್ದಾಗ ಅವ್ರ ಪಟ್ಟ ಖುಷಿ ಏನಿದೆಯಲ್ಲ ಅದನ್ನು ಈ ಸಿನಿಮಾದಲ್ಲಿ ಅವರು ಏನಂತಾರೆ ಅದು ತಂದಿದ್ದಾರೆ. ಅದು ನಾವು ತುಂಬ ಖುಷಿ, ಅದು ನಮಗೆ ಭಾಳ ಖುಷಿಯಾದ ವಿಚಾರ.